ದರ್ಶನ್ನ ಈಗ ವಿಚಾರಣೆ ವೇಳೆ ಮತ್ತೊಂದಿಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ವಿಚಾರಣೆ ವೇಳೆ ನಟ ದರ್ಶನ್ ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಅಂತ, ವಿಚಾರಣೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಪಟ್ಟಣಗೇರಿಯ ಶೆಡ್ಗೆ ರೇಣುಕಾದಂತ ಕೊಲೆಯಾದಂತ ಶೆಡ್ ನತ್ತ ನಟ ದರ್ಶನ್ರನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಆ ಏನ್ ಕೊಲೆ ಆಗಿತ್ತು ಆ ಸ್ಥಳಕ್ಕೆ ದರ್ಶನ್ರನ್ನ ಕರೆದುಕೊಂಡು ಹೋಗ್ತಾ ಇರುವಂತದ್ದು, ಸ್ಥಳ ಮಹಜರು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗ ದರ್ಶನ್ನನ್ನೇ ಕರೆದುಕೊಂಡು ಹೋಗಿ ಪಟ್ಟಣಗೆರೆಯ ಶೆಡ್ಗೆ ಕರೆದೊಯ್ದು ಮಹಜರು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರು ಕರೆದೊಯ್ತಾ ಇದ್ದಾರೆ ದರ್ಶನ್ನ. ದರ್ಶನ್ ಅಲ್ಲಿ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ರೇಣುಕಾಸ್ವಾಮಿ ಕೊಲೆಯಾಗಿರ್ತಕ್ಕಂಥ ಶೆಡ್ನತ್ತ ನಟ ದರ್ಶನ್ ಅನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ದರ್ಶನ್ನ ಕರೆದುಕೊಂಡು ಹೋಗಿ ಕೂಡ ಅಲ್ಲಿ ಸ್ಥಳವನ್ನ ಮಹಜರು ಮಾಡಲಾಗುತ್ತೆ. ದರ್ಶನ್ರನ್ನ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಸದ್ಯ ಪಟ್ಟಣಗೇರಿಯ ಶೆಡ್ಗೆ ಕರೆದೊಯ್ದು ಸ್ಥಳವನ್ನ ಮಹಜರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ರೇಣುಕಾಸ್ವಾಮಿಯ ಕೊಲೆಯಾಗಿತ್ತು ಅಂತ ಹೇಳಲಾಗುವ ಈ ಶೆಡ್ ಏನಿದೆ ಆ ಶೆಡ್ನತ್ತ ಈಗ ದರ್ಶನ್ ಅನ್ನ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅಕ್ಯೂಸ್ ನಂಬರ್ ಟೂ, ಆರೋಪಿ ನಂಬರ್ ಟೂ ಆಗಿರುವಂಥದ್ದು. ಅಂದ್ರೆ ಈ ಘಟನೆ ಎಲ್ಲ ಕೂಡ ದರ್ಶನ್ ಮೇಲುಸ್ತುವಾರಿಯಲ್ಲಿ ಆಯ್ತಾ ಅಂತಕ್ಕಂಥ ಪ್ರಶ್ನೆ ಕಾರಣ ಆಗುವಂಥದ್ದು. ಇದೇ ಕಾರಣದಿಂದಾಗಿ ಆ ಶೆಡ್ಗೆ ದರ್ಶನ್ ಅನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಸ್ಥಳವನ್ನ ಮಹಜರು ಮಾಡೋದಕ್ಕೆ. ಈಗ ಆಲ್ರೆಡಿ ಒಂದು ಮೂರ್ನಾಲ್ಕು ಜನರನ್ನ ಕರೆದುಕೊಂಡು ಹೋಗಿದ್ರು ಪೊಲೀಸರು, ಅವರಿಂದನೂ ಕೂಡ ಸ್ಥಳ ಮಹಜರು ಮಾಡಲಾಗ್ತಾ ಇದೆ, ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈಗ ದರ್ಶನ್ನಿಂದನೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. ನಂತರದಲ್ಲಿ ಅವರಿಬ್ಬರ ಹೇಳಿಕೆಗಳನ್ನ ತಾಳೆ ಹಾಕಲಾಗುತ್ತೆ. ಅವಶ್ಯಕತೆ ಬಿದ್ದರೆ ಇಬ್ಬರನ್ನ ಕೂಡ ಮುಖಾಮುಖಿ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಇನ್ನೊಂದು ಬಾರಿ ಮತ್ತೆ ಮಹಜರು ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಒಟ್ಟಿನಲ್ಲಿ ಈ ಪ್ರಕರಣದ ಬೇರಿಗೆ ಹೋಗೋದಕ್ಕೆ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿರಬಹುದು, ಎಷ್ಟೇ ದೊಡ್ಡ ಹೀರೋ ಆಗಿರಬಹುದು, ಕಾನೂನಿನ ದೃಷ್ಟಿಯಲ್ಲಿ ಸದ್ಯ ಆರೋಪಿ ಆಗಿರುವಂಥದ್ದು ನಟ ದರ್ಶನ್. ತಪ್ಪು ಮಾಡಿದ್ದೇ ಆಗಿದ್ರೆ ಅಪರಾಧಿ ಆಗ್ತಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ದಕ್ಷತೆಯಿಂದ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಪ್ರಕರಣವನ್ನ ನಿರ್ವಹಣೆ ಮಾಡಿದಂತ ರೀತಿ ಇದೆಯಲ್ಲ ಕಾಮಾಕ್ಷಿ ಪಾಳ್ಯ ಪೊಲೀಸರದ್ದು, ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಮಹಜರು ಪ್ರಕ್ರಿಯೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಮುನಿರಾಜು, ಈಗ ಸ್ಥಳ ಮಹಜರು ಪ್ರಕ್ರಿಯೆ ಏನಿರುತ್ತೆ? ಯಾಕಂದ್ರೆ ಈಗ ಆಲ್ರೆಡಿ ಒಂದು ತಂಡವನ್ನ ಪೊಲೀಸರಲ್ಲಿ ಕರೆದೊಯ್ದಿದ್ದಾರೆ, ಈಗ ದರ್ಶನ್ರನ್ನ ಕೂಡ ಕರೆದುಕೊಂಡು ಹೋಗ್ತಾ ಇರುವಂತದ್ದು, ದರ್ಶನ್ರಿಂದ ಏನೆಲ್ಲ ಮಾಹಿತಿ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಅಲ್ಲಿ? ರಾಘವೇಂದ್ರ, ಈಗಾಗಲೇ ಏನು ಕೃತ್ಯ ಎಸಗಿದಂತ ಒಂದು ಸ್ಥಳ ಏನಿದೆ ಆ ಒಂದು ಸ್ಥಳಕ್ಕೆ ದರ್ಶನ್ ಅವರನ್ನು ಕರೆದೊಯ್ದು ಈಗ ಅಲ್ಲಿ ಮಹಜರು ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾರೆ. ಯಾಕಂದ್ರೆ ಕೃತ್ಯ ಎಸಗಿದ ಸ್ಥಳದಲ್ಲೇ ದರ್ಶನ್ ಕೂಡ ಇದ್ರು ಅಂತೇಳಿ ಆರೋಪಿಗಳು ಹೇಳಿಕೆ ಕೊಟ್ಟಿರೋದ್ರಿಂದ ಅಲ್ಲಿ ಯಾರ್ಯಾರಿದ್ರು ಮತ್ತೆ ಎಷ್ಟು ಜನ ಆರೋಪಿಗಳು ಅಲ್ಲಿದ್ರು ಮತ್ತೆ ಯಾವ ರೀತಿ ಕೃತ್ಯವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋ ಸಲುವಾಗಿ ಈಗ ಅಲ್ಲಿ ಕರೆದೊಯ್ದು ಅಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾರೆ. ಈಗಾಗಲೇ ಅಲ್ಲಿಗೆ ಸುಮಾರು 4 ಜನ ಆರೋಪಿಗಳನ್ನು ಕೂಡ ಕರೆದೊಯ್ದು ಅಲ್ಲಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದು. ಅಲ್ಲಿ ಏನು ದರ್ಶನ್ ಸೇರಿದಂತೆ ಉಳಿದ 4 ಆರೋಪಿಗಳಿದ್ದಾರೆ, ಅವ್ರು ಎಲ್ಲರೂ ಕೂಡ ಅಲ್ಲೇ ಗ್ಯಾದರ್ ಆಗಿದ್ರು ಮತ್ತೆ ಅಲ್ಲಿ ಏನು ಆರೋಪಿ ಮೇಲೆ ಹಲ್ಲೆ ಮಾಡಿ ಒಂದು ಕೊಲೆ ಕೂಡ ಮಾಡಿರುವಂತದ್ದು ರೇಣುಕಾ ಸ್ವಾಮಿ ಮೇಲೆ. ಅದರಿಂದ ಆ ಒಂದು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಆರೋಪಿಗಳು ಎಲ್ಲೆಲ್ಲಿದ್ರು ಮತ್ತೆ ಯಾರ ಕೈಯಲ್ಲಿ ವೆಪನ್ ಇತ್ತು ಮತ್ತೆ ಯಾರು ಮೊದಲು ಹೊಡೆದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅಲ್ಲಿ ಪರಿಶೀಲನೆ ಮಾಡಿ ಒಂದು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ ರಾಘವೇಂದ್ರ. ಈಗ ನಾವು ನೋಡ್ತಾ ಇದ್ವಿ ನಿನ್ನೆ ಈಗ ಪೋಸ್ಟ್ ಮಾರ್ಟಮ್ ಕೂಡ ಆಗಿರುವಂತದ್ದು, ಆ ಪೋಸ್ಟ್ ಮಾರ್ಟಮ್ ನಲ್ಲಿ ಬಂದಿರತಕ್ಕಂತಹ ವಿವರಗಳೇನಿದೆ ಆತನ ಮೇಲೆ ಹಲ್ಲೆ ನಡೆದಂತ ರೀತಿ, ಅದರ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ಇಲ್ಲಿ ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತಾ? ಖಂಡಿತ ರಾಘವೇಂದ್ರ, ಏನು ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿ ಒಂದು ಹಲ್ಲೆಯನ್ನ ಮಾಡಿದ್ರು ಮತ್ತೆ ಯಾವ ರೀತಿ ಆತನ ಮೇಲೆ ಹಲ್ಲೆ ಮಾಡಿ ಒಂದು ಕೊಲೆ ಮಾಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಚಿತ್ರೀಕರಣ ಮಾಡ್ತಾರೆ ಮತ್ತೆ ಒಂದ್ ರೀತಿ ಘಟನಾವಳಿಯನ್ನ ಮರುಸೃಷ್ಟಿ ರೂಪದಲ್ಲಿ ಅಲ್ಲಿ ಮಹಜರ ಪ್ರಕ್ರಿಯೆಯನ್ನು ಮಾಡ್ತಾರೆ. ಯಾರು ಎಲ್ಲೆಲ್ಲಿ ನಿಂತಿದ್ರು ಮತ್ತೆ ಯಾರ ಕೈಯಲ್ಲಿ ವೆಪನ್ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂತಾರೆ. ಮೊದಲು ಹೊಡೆದವರು ಯಾರು, ಆತನ ರೇಣುಕಾ ಸ್ವಾಮಿಯನ್ನ ಒಳಗಡೆ ಶೆಡ್ ಒಳಗಡೆ ಕರ್ಕೊಂಡು ಬಂದಂತವ್ರು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣ ರೀತಿ ಒಂದು ಕಿರುಚಿತ್ರದಂತೆ ಎಲ್ಲವನ್ನು ಕೂಡ ಅಲ್ಲಿ ಮರುಸೃಷ್ಟಿ ಮಾಡಿ ನಂತರ ಅದನ್ನ ವಿಡಿಯೋಗ್ರಾಫ್ ಮಾಡ್ತಾರೆ. ವಿಡಿಯೋಗ್ರಾಫ್ ಮಾಡಿ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ ಆ ನಂತರ ಅಲ್ಲಿ ಒಂದು ಸಹಿಯನ್ನು ಪಡ್ಕೊಳ್ತಾರೆ. ಪ್ರತಿಯೊಬ್ಬ ಆರೋಪಿಯ ಒಂದು ಸಹಿಯನ್ನು ಪಡ್ಕೊಂಡು ಈ ಒಂದು ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ವಿ ಮತ್ತೆ ಅದಕ್ಕೆ ಏನು ಘಟನೆ ಸಂಬಂಧಪಟ್ಟಂತೆ ವಿವರಗಳನ್ನು ಕೊಟ್ಟಿದ್ದೀವಿ ಅಂತೇಳಿ ಒಂದು ಸಹಿಯನ್ನು ಪಡೆದು ನಂತರ ಪೊಲೀಸರು ಅವರನ್ನ ವಾಪಸ್ ಕರ್ಕೊಂಡು ಬರ್ತಾರೆ ರಾಘವೇಂದ್ರ. ಮುನಿರಾಜು, ಈಗ ಸಾಮಾನ್ಯವಾಗಿ ಎರಡು ಮಾಹಿತಿಗಳು ಬರ್ತಾ ಇರುವಂತದ್ದು, ಒಂದು ಆ ಘಟನೆ ನಡೆದಂತ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇದ್ರು, ಆ ದರ್ಶನ್ನೇ ಹಲ್ಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಒಂದಾದ್ರೆ, ಘಟನೆ ಆದ ಬಳಿಕ ದರ್ಶನ್ ಅಲ್ಲಿಗೆ ಬರ್ತಾರೆ ಅಂತಕ್ಕಂಥದ್ದು ಇನ್ನೊಂದು ಮಾಹಿತಿ. ಹೀಗಾಗಿ ಇದ್ರ ಬಗ್ಗೆ ಕೂಡ ಅಲ್ಲಿ ಏನಾದರೂ ಒಂದು ಕನ್ಫರ್ಮೇಶನ್ ಸಿಗಬಹುದಾ ಅಂತ?
ಖಂಡಿತ ರಾಘವೇಂದ್ರ, ಯಾಕಂದ್ರೆ ಈಗಾಗಲೇ ಏನು ಈ ಎರಡು ಗೊಂದಲ ಏನಿದೆ, ದರ್ಶನ್ ಆ ಒಂದು ಸಂದರ್ಭ ಘಟನೆ ವೇಳೆಯ ದರ್ಶನ್ ಇದ್ರು ಅಂತೇಳಿ ಕೂಡ ಒಂದು ಹೇಳಿಕೆ ಏನು ವಿಚಾರ ಬರ್ತಾ ಇರ್ತದ್ದು. ನಂತರ ಕೆಲವರು ದರ್ಶನ್ ಘಟನೆ ನಂತರ ಅಲ್ಲಿಗೆ ಬಂದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ರೆ, ಅದಕ್ಕೆ ಅಲ್ಲಿಯ ಒಂದು ಸ್ಪಷ್ಟನೆಯನ್ನು ಕೂಡ ಸಿಗ್ಬೋದು. ಯಾಕಂದ್ರೆ ಕೊಲೆ ಸಂದರ್ಭದಲ್ಲಿ ದರ್ಶನ್ ಇದ್ರ ಇಲ್ವ ಅನ್ನೋದನ್ನ ಆರೋಪಿಗಳೇ ಖಚಿತಪಡಿಸ್ತಾರೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಇಂಥ ಒಂದು ಸಮಯಕ್ಕೆ ಇಲ್ಲಿ ಎಂಟ್ರಿ ಆಗಿದ್ರು ಮತ್ತೆ ಇಂಥ ಸ್ಥಳದಲ್ಲೇ ಇದ್ರು ಅನ್ನೋದನ್ನು ಅವರು ಅಲ್ಲಿಯ ಒಂದು ಮಹಾಜರ ವೇಳೆ ಅವರು ಪೊಲೀಸರ ಮುಂದೆ ಒಂದು ಬಾಯಿ ಬಿಡ್ತಾರೆ. ನಂತರ ಅಲ್ಲೇ ಪೊಲೀಸರು ಕೂಡ ಅವರನ್ನು ವಿಚಾರಣೆ ಮಾಡಬಹುದು ಮತ್ತೆ ದರ್ಶನ್ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಬಹುದು. ರಾಘವೇಂದ್ರ, ಧನ್ಯವಾದಗಳು ಮುನಿರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನ ವಿಚಾರಣೆ ವೇಳೆ ನಟ ದರ್ಶನ್ ಕಳ್ಳಾಟ ಆಡ್ತಾ ಇದ್ದಾರೆ ಅಂತಕ್ಕಂತ ಮಾಹಿತಿ ಕೂಡ ಬರ್ತಾ ಇದೆ. ವಿಚಾರಣೆಗೆ ಸಹಕಾರವನ್ನೇ ಕೊಡ್ತಾ ಇಲ್ಲ ಅಂತೆ ಈ ನಟ. ವಿಚಾರಣೆ ವೇಳೆ ನಟ ದರ್ಶನ್ ಕಳ್ಳಾಟವನ್ನ ಆಡ್ತಾ ಇರುವಂತದ್ದು, ಸರಿಯಾದ ರೀತಿಯಲ್ಲಿ ಸಹಕಾರವನ್ನ ಕೊಡ್ತಾ ಇಲ್ಲ ನಟ ದರ್ಶನ್ ಅಂತಕ್ಕಂತ ಮಾಹಿತಿ ಇದೆ. ಕೋರ್ಟ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ಇದು ಕೋರ್ಟ್ಗೆ ಪೊಲೀಸರೇ ಕೊಟ್ಟಿರ್ತಕ್ಕಂತ ಅಧಿಕೃತ ಹೇಳಿಕೆ ಇದು. ದರ್ಶನ್ ಹಾಗೂ ಪವಿತ್ರ ಏನನ್ನೂ ಹೇಳ್ತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ, ಕೊಲೆ ಸಂಬಂಧದ ವಿಚಾರ ಮುಚ್ಚಿಡ್ತಾ ಇದ್ದಾರೆ. ಕೋರ್ಟ್ಗೆ ನೀಡಿದಂತ ಹೇಳಿಕೆಯಲ್ಲಿ ಪೊಲೀಸರು ವಿವರಣೆಯನ್ನ ಕೊಟ್ಟಿದ್ದಾರೆ. ಇವರಿಬ್ಬರು ಯಾವುದೇ ಮಾತನ್ನ ಆಡ್ತಾ ಇಲ್ಲ, ನಮಗೆ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ ಅಂತ ಪೊಲೀಸರು ಈಗ ವಿವರಣೆಯನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ. ದರ್ಶನ್ ಪ್ರಭಾವಿ ಚಿತ್ರನಟ, ಹೆಚ್ಚಿನ ವಿಚಾರಣೆ ಆಗಬೇಕಾಗಿದೆ, ಕೋರ್ಟ್ಗೆ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಪೊಲೀಸರು. ವಿಚಾರಣೆಗೆ ಸಹಕರಿಸೋದಕ್ಕೆ ಸೂಚನೆಯನ್ನ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಹೆಸರನ್ನ ಮುಚ್ಚಿಡೋದಕ್ಕೆ ದೀಪಕ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾನೆ ಮತ್ತೊಂದು ಕಡೆ. ಈ ಡಿ ಗ್ಯಾಂಗ್ನ ಮತ್ತೊಬ್ಬ ಗ್ಯಾಂಗ್ ಮೆಂಬರ್ ಆತ ದೀಪಕ್ ಅನ್ನ, ಆತ ಕೂಡ ದರ್ಶನ್ ಹೆಸರು ಮುಚ್ಚಿಡೋದಕ್ಕೆ ಸರ್ಕಸ್ ಮಾಡ್ತಾ ಇರುವಂಥದ್ದು. ದರ್ಶನ್ ಹೆಸರು ಹೇಳದಂತೆ ಇಬ್ಬರಿಗೆ ತಲಾ 5 ಲಕ್ಷ ರೂಪಾಯಿಯನ್ನ ಕೊಡಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ನಿಖಿಲ್ ಹಾಗೂ ದೀಪಕ್ಗೆ ತಲಾ 5 ಲಕ್ಷ ರೂಪಾಯಿಯನ್ನ ಕೊಡಲಾಗಿದೆ ಅಂತೆ. ಇನ್ನ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಹೆಸರುಗಳನ್ನ ನೋಡಿ ಇವ್ರದ್ದು, ನಂತರ ಹಣ ನೀಡೋದಾಗಿ ಡೀಲನ್ನ ಮಾಡಿಕೊಂಡಿದ್ರಂತೆ ಇವರು. ದರ್ಶನ್ ಹೆಸರು ಹೇಳದಂತೆ ಇಬ್ಬರಿಗೆ ತಲಾ 5 ಲಕ್ಷ ರೂಪಾಯಿಯನ್ನ ಕೊಟ್ಟಿರುವಂಥದ್ದು, ನಿಖಿಲ್ ಹಾಗೂ ದೀಪಕ್ಗೆ ತಲಾ 5 ಲಕ್ಷ ರೂಪಾಯಿಯನ್ನ ಕೊಡಲಾಗಿತ್ತಂತೆ. ದರ್ಶನ್ ಹೆಸರನ್ನ ಮುಚ್ಚಿಡೋದಕ್ಕೆ ಈಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ದೀಪಕ್ ಎಂಬಾತ. ಈ ರಾಘವೇಂದ್ರ ಡೀಲ್ ಮಾಡ್ಕೊಂಡಿರುವಂಥದ್ದು ಈ ಕಪ್ಪೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತ ಏನಿದ್ದಾನೆ, ಆತನಿಗೆ ಕೂಡ ಹಣವನ್ನ ಕೊಡ್ತೀವಿ ಆಮೇಲೆ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಂತೆ ಈ ರಾಘವೇಂದ್ರ. ಇನ್ನು ರಾಘವೇಂದ್ರ ಮನೆಯವರು ಕೂಡ ಹಣ ಕೊಡೋದಾಗಿ ಭರವಸೆಯನ್ನ ಕೊಡಲಾಗಿತ್ತಂತೆ. ಸರೆಂಡರ್ ಸೂತ್ರಕ್ಕೆ ಹಣದ ಡೀಲ್ ಅನ್ನ ಮಾಡ್ದಾತ ಈ ದೀಪಕ್ ಎಂಬಾತ. ಸರೆಂಡರ್ ಆಗಿ ನೀವು ಒಪ್ಪಿಕೊಳ್ಳಿ, ನಾವು ಅದನ್ನ ನೋಡ್ಕೊಳ್ತೀವಿ, ನಂತರದಲ್ಲಿ ನಿಮಗೆ ನಾವು ದುಡ್ಡನ್ನು ಕೊಡ್ತೀವಿ, ಎಲ್ಲೂ ಕೂಡ ದರ್ಶನ್ ಹೆಸರು ಬರಬಾರ್ದು ಅಂತ ಇವರು ಮುಂಚಿತವಾಗಿ ಚರ್ಚೆಯನ್ನು ಮಾಡಿಕೊಂಡಿದ್ರು ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇರುವಂಥದ್ದು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದೇ ಲೆಟರನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಪೊಲೀಸರು. ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಪೊಲೀಸರು ಇದರಲ್ಲಿ ಬರೆದಿದ್ದಾರೆ. ಆರೋಪಿಗಳ ವರ್ತಮಾನ ಮೇರೆಗೆ ಮೃತನ ಪೋಷಕರಿಗೆ ಕರೆ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ರು, ಭಾವಚಿತ್ರವನ್ನು ಯಾವ ರೀತಿಯಾಗಿ ಮಾಡಲಾಗಿತ್ತು, ಏನೆಲ್ಲ ಇದೆ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಅಫಿಡೆವಿಟ್ನಲ್ಲಿ ಪೊಲೀಸರು ತಿಳಿಸಿದ್ದಾರೆ. ಠಾಣೆಗೆ A1 ಮತ್ತು A2 ಆರೋಪಿಗಳನ್ನು ಕರ್ಕೊಂಡು ಹೇಗೆ ಬರಲಾಯಿತು, ಎಷ್ಟೊತ್ತಿಗೆ ಕರ್ಕೊಂಡ್ಬಂದರು, ಮಧ್ಯಾಹ್ನ 2:30ಕ್ಕೆ ಕರ್ಕೊಂಡು ಬರಲಾಗಿತ್ತು, ಈ ಕೇಸ್ನಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಯಿತು, ಈ ಎಲ್ಲ ವಿವರಗಳನ್ನು ಕೂಡ ಪೊಲೀಸರು ಈ ಒಂದು ಲೆಟರ್ನಲ್ಲಿ ನಮೂದು ಮಾಡಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಪ್ರಕರಣದ ವಿವರಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಈ ದರ್ಶನ್ ಅನ್ನತಕ್ಕಂಥ ವ್ಯಕ್ತಿ ನಟನಾ ಅಥವಾ ಯಾವುದೋ ಅಂಡರ್ವರ್ಲ್ಡ್ ಡಾನಾ ಅಂತೇಳಿ ಜನರಿಗೆ ಭಯ ಮೂಡಬೇಕು, ಅಷ್ಟು ವಿವರಗಳು ಇದರಲ್ಲಿ ಕಾಣಿಸ್ತಾ ಇದ್ದಾವೆ. ನಿಜಕ್ಕೂ ಕೂಡ ಏನಾಗ್ತಾ ಇದೆಯಾ ಅಲ್ಲಿ ಅಂತ ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ನಿಮಗೆ? ರಾಘವೇಂದ್ರ ಗುಡಿ, ಪೊಲೀಸರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ. ಆ ಒಂದು ಕೋರ್ಟ್ಗೆ ಕೊಟ್ಟಂತ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಅಷ್ಟೇ ಪೊಲೀಸರು ಕೋರ್ಟ್ ಗಮನಕ್ಕೆ ತಂದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ರಾಘವೇಂದ್ರ, ನಿಖಿಲ್ ನಾಯಕ್ ಮತ್ತು ಕೇಶವ ಮೂರ್ತಿ ಸೇರಿದಂತೆ ಒಟ್ಟು 4 ಜನರು ಹೋಗಿ ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗೋದಕ್ಕಿಂತ ಮುಂಚಿತವಾಗಿ ಇವ್ರಿಗೆಲ್ಲರಿಗೂ ಕೂಡ ಅಷ್ಟೇ ದೀಪಕ್ ಎನ್ನುವಂತ ವ್ಯಕ್ತಿ 5 ಲಕ್ಷ ರೂಪಾಯಿ ತಲಾ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾನೆ. ಇಲ್ಲಿ ಹಣ ಕೊಟ್ಟಿರುವಂತ ಉದ್ದೇಶ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ನಟ ದರ್ಶನ್ ಮತ್ತು
ಪವಿತ್ರ ಗೌಡ ಹೆಸರನ್ನ ಎಲ್ಲಿಯೂ ಕೂಡ ಹೇಳಬಾರದು ನೀವು. ಯಾಕಂದ್ರೆ ಈ ಒಂದು ಕೊಲೆ ಆದಂತ ಬಳಿಕ ಬಾಡಿಯನ್ನ ತಗೊಂಡೋಗಿ ಇಲ್ಲಿಂದ ಬಿಸಾಡುವಂತ ಕೆಲಸವೂ ಕೂಡ ನಿಮ್ದೆ. ಜೊತೆಗೆ ಕೋರ್ಟ್ಗೆ ಅಂದ್ರೆ ಕೋರ್ಟ್ ಆಗಿರ್ಬೋದು ಅಥವಾ ಪೊಲೀಸರಿಗಾಗಿರ್ಬೋದು ಸರಂಡ್ರ್ ಆಗಿದ್ದಾದಂತ ಬಳಿಕ ನಿಮ್ಗೆ ಜಾಮೀನ್ ಆಗಿರ್ಬೋದು ಅಥವಾ ನಿಮ್ಗೆ ಹೊರಗಡೆ ತರೋದಕ್ಕೆ ಏನ್ ಪ್ರಯತ್ನ ಮಾಡಬೇಕು ಎಲ್ಲವನ್ನೂ ಕೂಡ ಅಷ್ಟೇ ನಾವೇ ಖರ್ಚು ಮಾಡ್ತೀವಿ. ಜೊತೆಗೆ ನೀವು ಹೊರಗಡೆ ಬಂದಂತ ಬಳಿಕ ನಿಮ್ಮ ಒಂದು ಖರ್ಚು ವೆಚ್ಚಗಳೇನಿರುತ್ತೆ ಪ್ರತಿಯೊಂದನ್ನು ಕೂಡ ಅಷ್ಟೇ ನಾವೇ ನೋಡ್ಕೊಳ್ತೀವಿ ಅನ್ನೋಂತ ಮಾತನ್ನ ದೀಪಕ್ ಎನ್ನುವಂತಹ ಒಬ್ಬ ಆರೋಪಿ ಹೇಳಿದ್ದ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಮಾಡ್ಕೊಂಡಿರುವಂತದ್ದು ಅಂದ್ರೆ ಕೊಲೆ ಮಾಡಿದ್ದಾದಂತಹ ಬಳಿಕ ಈ ಒಂದು ಸಾಕ್ಷಿಗಳನ್ನ ನಾಶ ಮಾಡುವಂತದ್ದಾಗಿರ್ಬೋದು, ಪ್ರಕರಣದಲ್ಲಿ ದಟ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಯಾವ ರೀತಿಯಾಗಿ ಹೊರಗಡೆ ತರಬೇಕು, ಪ್ರಕರಣಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡಬೇಕು ಅನ್ನುವಂಥದ್ದಾಗಿರ್ಬೋದು. ಮತ್ತು ಈ ಪ್ರಕರಣದಲ್ಲಿ ಪೊಲೀಸರು ಇದುವರೆಗೂ 17 ಜನ ಆರೋಪಿಗಳನ್ನ ನಮೂದು ಮಾಡಿರುವಂತದ್ದು, ಅದರಲ್ಲಿ ಇವರು 4 ಜನ ಮಾತ್ರ ನಾವು ಕೊಲೆಯನ್ನ ಮಾಡಿದ್ವಿ ಅನ್ನುವಂಥದ್ದು ಒಪ್ಕೊಂಡು ಉಳಿದಂತ 13 ಜನ ಆರೋಪಿಗಳನ್ನ ಯಾವ ರೀತಿಯಾಗಿ ಸೇವ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು. ಪ್ರೀ ಪ್ಲಾನ್ ಮಾಡಿಕೊಂಡು ತಲಾ ಒಬ್ಬೊಬ್ರಿಗೆ 5-5 ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ರು. 30 ಲಕ್ಷ ರೂಪಾಯಿಯನ್ನ ಬಾಡಿಯನ್ನ ಅಲ್ಲಿಂದ ತಗೊಂಡು ಬೇರೆ ಕಡೆ ಬಿಸಾಕೋದಕ್ಕೆ 30 ಲಕ್ಷಕ್ಕೆ ಇವರೊಂದು ಡೀಲ್ ಅನ್ನು ಕೂಡ ಮಾಡ್ಕೊಂತಾರೆ. ಅದರಂತೆ ತಲಾ 5-5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸದ್ಯಕ್ಕೀಗ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ರಾಘವೇಂದ್ರ ಏನಿದ್ದಾನೆ ಮೂಲತಃ ಚಿತ್ರದುರ್ಗದವನು, ಜೊತೆಗೆ ಇದೇ ಒಂದು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಚಿತ್ರದುರ್ಗ ಜಿಲ್ಲೆಗಾಗಿದ್ದ, ಈತನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ದೀಪಕ್ನು ಕೂಡ ಅಷ್ಟೇ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ದೀಪಕ್ಗೆ ಯಾವ ಒಂದು ಮೂಲದಿಂದ ಹಣ ಬಂತು, ಖುದ್ದಾಗಿ ನಟ ದರ್ಶನ್ ಏನಾದ್ರೂ ಹಣವನ್ನ ಕೊಟ್ರ ಅಥವಾ ನಟ ದರ್ಶನ್ ಏನಾದ್ರು ಯಾರಿಗಾದ್ರೂ ಹೇಳಿ ಅವರಿಂದ ಹಣವನ್ನ ಪಡ್ಕೊಂಡು ಅವ್ರು ಕೊಡು ಅಂತ ಹೇಳಿದ್ರ, ಅಥವಾ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಬರದ ರೀತಿಯಲ್ಲಿ ಇವ್ರಿಗೆ ಪ್ರೇರೇಪಣೆ ಮಾಡಿದಂತವ್ರು ಯಾರು ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಈಗ ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಸದ್ಯಕ್ಕೆ ಈ 4 ಜನರ ರಾಘವೇಂದ್ರ ಆಗಿರ್ಬೋದು. ಮಂಜುನಾಥ್, ಈ ಸಿನಿಮಾಗಳಲ್ಲಿ ಹೀರೋಗಳು ಎಷ್ಟೇ ಜನರನ್ನ ಹೊಡೆದ್ರು ಸಾಯಿಸಿದ್ರು ಕೂಡ ಪೊಲೀಸರು ಸುಮ್ಮನೆ ಇರ್ತಾರೆ, ನಿಜ ಜೀವನದಲ್ಲೂ ಕೂಡ ಪೊಲೀಸರು ಹಾಗೆ ಇರ್ತಾರೆ ಅನ್ಕೊಂಡಿದ್ದ ತೈ ಡಿ ಗ್ಯಾಂಗ್ ಅಂತ. ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ, ಯಾಕಂದ್ರೆ ನಟ ದರ್ಶನ್ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತದ್ದು, ಸಾಕಷ್ಟು ಫೈಟ್ ಸೀನ್ ಮಾಡಿದ್ದಾರೆ, ಸಾಕಷ್ಟು ರೌಡಿಗಳನ್ನ ಸಿನಿಮಾದಲ್ಲಿ ಇವರು ಸಾಯಿಸುವಂತದ್ದು ಕೂಡ ಮಾಡಿದ್ದಾರೆ. ಆ ಒಂದು ಟೈಮ್ನಲ್ಲಿ ಯಾವುದೇ ಪ್ರಕರಣಗಳು ಕೂಡ ದಾಖಲಾಗ್ತಿರ್ಲಿಲ್ಲ, ಯಾಕಂದ್ರೆ ಪೊಲೀಸರಲ್ಲಿ ಇದ್ರು ಕೂಡ ಅಷ್ಟೇ ನೋಡ್ಕೊಂಡು ಸುಮ್ಮನೆ ಇರ್ತಿದ್ರು. ಆದ್ರೆ ನಿಜ ಜೀವನದಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಆಗಬಹುದು ಅನ್ನುವಂಥ ಒಂದು ಊಹೆ ಮಾಡ್ಕೊಂಡಿರುವಂತ ಸಾಧ್ಯತೆಗಳು ಅಷ್ಟೇ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಯಾಕಂದ್ರೆ ಓರ್ವ ವ್ಯಕ್ತಿಯನ್ನ ಇವರು ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ, ಕಾರ್ನಲ್ಲಿ ಬರುವಾಗ ಹಲ್ಲೆಯನ್ನ ಮಾಡ್ಕೊಂಡು ಬರ್ತಾರೆ, ಅದಾದಂತ ಬಳಿಕ ಬೋರ್ಡರ್ನಲ್ಲಿ ಕೂಡ ಅಷ್ಟೇ ಹಲ್ಲೆಯನ್ನ ಮಾಡ್ತಾರೆ. ಯಾವ ರೀತಿಯಾಗಿ ಹಲ್ಲೆ ಮಾಡಿದಾರೆ ಅಂತಂದ್ರೆ, ಒಂದು ಸಿನಿಮಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ತಳಿಸ್ತಾರೆ, ಯಾವ ರೀತಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ, ಜೊತೆಗೆ ಆತನ ಕಾಲುಗಳನ್ನ ಹಿಡ್ಕೊಂಡು ಗೋಡೆಗೆ ಹೊಡೆಯುವಂತದ್ದಾಗಿರ್ಬೋದು, ಅಥವಾ ಆತನನ್ನ ರಾಡ್ನಿಂದ ಹಲ್ಲೆ ಮಾಡುವಂತದ್ದು, ಮತ್ತು ಮರದ ದಿಮ್ಮೆಗಳ ಮುಖಾಂತರವಾಗಿ ಆತನನ್ನು ಹೊಡೆಯುವಂತದ್ದು, ಈ ರೀತಿಯಾದಂತ ಒಂದು ಕೃತ್ಯಗಳನ್ನೆಲ್ಲವನ್ನು ಕೂಡ ಮಾಡಿರುವಂತದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ News18 Kannada ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.